ವಿಧಾನಸಭಾ ಚುನಾವಣೆಯಲ್ಲಿ ದಲಿತ ಮತಗಳು ಸಾಕಷ್ಟು ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತ್ತು ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲಿ ದಲಿತ ಮತಗಳನ್ನ ಬಿಜೆಪಿ ಸೆಳೆಯಲು ಮುಂದಾಗಿರುವಂತದ್ದು ಲೋಕಸಭಾ ಚುನಾವಣೆಗೆ ಭರ್ಜರಿ ತಯಾರಿಯನ್ನ ಬಿಜೆಪಿ ಟೀಂ ನಡೆಸ್ತಾ ಇದೆ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಹೌದು ಲಕ್ಷ್ಮಿ ಈಗ ಕಳೆದ ಒಂದು ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನಾವು ಅವಲೋಕನ ಮಾಡೋದಾದರೆ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಮಟ್ಟದ ಗೆಲುವಿಗೆ ಒಂದು ದಲಿತ ಸಮುದಾಯದ ಹೆಚ್ಚಿನ ಮತಗಳು ಕಾಂಗ್ರೆಸ್ ಪಕ್ಷದ ಪರ ವಾಲಿದ್ದರಿಂದ ಒಂದು ಕಾಂಗ್ರೆಸ್ ಪಕ್ಷ ನೂರ ಮೂವತ್ತೈದು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುವ ಮುಖಾಂತರ ನಿರೀಕ್ಷೆಗೂ ಮೀರಿ ಒಂದು ಅಧಿಕಾರವನ್ನು ಇಡುವಲ್ಲಿ ಯಶಸ್ವಿಯಾಯಿತು ಆ ಒಂದು ಸಂದರ್ಭದಲ್ಲಿ ಒಂದು ದಲಿತ ಸಮುದಾಯ ಬಿ ಜೆ ಪಿಯಿಂದ ದೂರ ಸರಿದ ಪರಿಣಾಮ ಬಿ ಜೆ ಪಿ ಅರವತ್ತೈದು ಕ್ಷೇತ್ರಕ್ಕೆ ಸೀಮಿತ ಆಯಿತು ಈ ಒಂದು ಹಿನ್ನೆಲೆಯಲ್ಲಿ ಮುಂದಿನ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇರುವ ಒಂದು ಹಿನ್ನೆಲೆಯಲ್ಲಿ ಒಂದು ದಲಿತ ಸಮುದಾಯದ ಮತಗಳನ್ನ ಹಿಡಿದಿಟ್ಕೊಳ್ಳಲು ಕಾಂಗ್ರೆಸ್ ಪಕ್ಷ ಒಂದೆಡೆ ಈ ತಿಂಗಳ ಅಂತ್ಯಕ್ಕೆ ಐಂದ ಸಮಾವೇಶವನ್ನು ಆಯೋಜನೆ ಮಾಡಕ್ಕೆ ಒಂದು ಸಿದ್ಧತೆಯನ್ನ ಮಾಡ್ಕೋತಾ ಇದೆ ಅದರ ಬೆನ್ನಲ್ಲೇ ಈಗ ಬಿಜೆಪಿ ಕೂಡ ಕೈ ಕಟ್ಟಿ ಇಂದು ಬಿ ಜೆ ಪಿ ವತಿಯಿಂದ ರಾಜ್ಯ ಒಂದು ಘಟಕದ ವತಿಯಿಂದ ಒಂದು ಚುನಾವಣಾ ಪೂರ್ವ ಅಂದ್ರೆ ಲೋಕಸಭಾ ಚುನಾವಣೆಯನ್ನ ಯಾವ ರೀತಿ ಎದುರಿಸಬೇಕು ಯಾವೆಲ್ಲ ಕಾರ್ಯತಂತ್ರಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಭೆ ಒಂದು ರೆಸಾರ್ಟ್ ನಲ್ಲಿ ನಡೀತಾ ಇದೆ ಆ ಇದರ ಒಂದು ಇಲ್ಲಿ ಒಂದು ಪ್ರಮುಖವಾಗಿ ಚರ್ಚೆಗೆ ಬರಲಿರುವಂಥ ವಿಚಾರ ಅಂತಂದರೆ ಒಂದು ದಲಿತ ಸಮಾವೇಶ ಅಂದರೆ ಭೀಮಾ ಸಮಾವೇಶವನ್ನು ನಡೆಸುವ ಮುಖಾಂತರ ದಲಿತ ಸಮುದಾಯದ ಮತಗಳು ಮತ್ತು ಬಿ ಜೆ ಪಿ ಪರ ವಾಲುವಂತೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾರ್ಯತಂತ್ರವನ್ನು ಎಣೆಯೋದಕ್ಕೂ ಕೂಡ ಈಗ ನಾಯಕರು ಮುಂದಾಗ್ತಾ ಇದ್ದಾರೆ ಯಾಕಂದರೆ ರಾಜ್ಯದಲ್ಲಿ ಹೆಚ್ಚಿನ ಲೋಕಸಭಾ ಕ್ಷೇತ್ರಗಳು ಅಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆದ್ದು ಬೀಗಿತ್ತು ಆ ಒಂದು ಸಂದರ್ಭದಲ್ಲಿ ಎಲ್ಲ ಸಮುದಾಯಗಳು ಒಕ್ಕೋರ್ಲಿಂದ ಬಿಜೆಪಿ ಪರವಾಗಿ ನಿಂತು ಒಂದು ಕಾರಣದಿಂದಾಗಿ ಬಿ ಜೆ ಪಿಗೆ ದೊಡ್ಡ ಮಟ್ಟದ ಗೆಲುವು ಸಿಕ್ಕಿತ್ತು ಆದರೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೆಲ ಸಮುದಾಯಗಳು ಬಿ ಜೆ ಪಿಯಿಂದ ಸ ದೂರ ಸರಿದಿವೆ ಅದರಲ್ಲೂ ಪ್ರಮುಖವಾಗಿ ದಲಿತ ಸಮುದಾಯ ಬಿ ಜೆ ಪಿಯಿಂದ ದೂರ ಸರಿದಿರುವ ಒಂದು ಕಾರಣದಿಂದಾಗಿ ಮುಂದಿನ ಲೋಕಸಭಾ ಚುನಾವಣೆಗೆ ಒಂದು ಮತಗಳ ಧ್ರುವೀಕರಣ ಮಾಡೋದಕ್ಕೆ ಕಾರ್ಯತಂತ್ರವನ್ನು ಎಣೀತಾ ಇರುವಂಥ ಬಿ ಜೆ ಪಿ ಇದೀಗ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲಿಯೂ ಕೂಡ ಭೀಮಾ ಸಮಾವೇಶವನ್ನು ಆಜ್ಞೆ ಮಾಡುವ ಮುಖಾಂತರ ಆ ಒಂದು ಪಕ್ಷದಿಂದ ದೂರ ಸರಿದಿರುವಂತಹ ದಲಿತ ಸಮುದಾಯವನ್ನು ಮತ್ತೆ ಬಿ ಜೆ ಸೆಳೆಯೋದಕ್ಕೆ ಈಗ ಹೊರಟಿದೆ ಆ ರಾಜ್ಯದ ಒಂದು ಪ್ರತಿ ಜಿಲ್ಲೆಯಲ್ಲಿ ಅಂದರೆ ವಾರಕ್ಕೆ ಎರಡು ಜಿಲ್ಲೆಗಳಲ್ಲಿ ಅಂತಂದರೆ ರಾಜ್ಯದ ಉದ್ದಗಲಕ್ಕೂ ಕೂಡ ಸಮಾವೇಶಗಳನ್ನ ಆಯೋಜನೆ ಮಾಡುವ ಮುಖಾಂತರ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಡ್ಡನ ಹೊಡೆಯೋದಕ್ಕೆ ಕೂಡ ಈಗ ಬಿ ಜೆ ಪಿ ಕಾರ್ಯತಂತ್ರವನ್ನು ರೂಪಿಸ್ತಾ ಇದೆ ಅದರ ಒಂದು ಅಂತ್ಯವಾಗಿ ಈ ತಿಂಗಳ ಅಂತ್ಯದಲ್ಲಿ ಒಂದು ಭೀಮಾ ಸಮಾವೇಶವನ್ನು ಆರಂಭಿಸಲಿರುವಂಥ ಬಿ ಜೆ ಪಿ ಮುಂದಿನ ತಿಂಗಳು ಅಂತ್ಯದ ವೇಳೆಗೆ ಒಂದು ಬೃಹತ್ ಸಮಾವೇಶವನ್ನು ದಾವಣಗೆರೆಯಲ್ಲಿ ನಡೆಸುವ ಮುಖಾಂತರ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸಡ್ಡನ ಒಡೆಯಬೇಕು ಒಂದು ದಲಿತ ಸಮುದಾಯ ಮತ್ತೆ ಬಿ ಜೆ ಪಿ ಪಿ ತೆಕ್ಕೆ ಬರುವ ನಿಟ್ಟಿನಲ್ಲಿ ಒಂದು ಮನವಿಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಆಜ್ಞೆ ಮಾಡಲಾಗ್ತಾ ಇದೆ ಆ ಒಂದು ಬೃಹತ್ ಸಮಾವೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಥವಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಜೆ ಪಿ ನಡ್ಡಾ ಸೇರಿದಂತೆ ಒಂದು ಘಟಾನುಘಟಿ ನಾಯಕರನ್ನ ಕರೆತರೋದಕ್ಕೂ ಕೂಡ ಈಗ ಪ್ರಯತ್ನಗಳು ನಡೀತಾ ಇದೆ ಒಟ್ಟಾರೆಯಾಗಿ ಈಗ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ದಲಿತ ಸಮುದಾಯದ ಮತಗಳಿಗಾಗಿ ಒಂದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಸಾಕಷ್ಟು ಒಂದು ರೀತಿ ಪೈಪೋಟಿ ಈಗ ಏರ್ಪಡುವಂತಹ ಲಕ್ಷಣವೇ ಹೆಚ್ಚಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆಗಿರುವಂತಹ ಸೋಲಿನ ಆಘಾತದಿಂದ ಹೊರಬರೋದಕ್ಕೆ ಪ್ರಯತ್ನಿಸ್ತಾ ಇರುವಂತಹ ಬಿ ರಾಜ್ಯ ಘಟಕಕ್ಕೆ ನೂತನ ಅಧ್ಯಕ್ಷನ ನೇಮಕ ಮಾಡಿದೆ ಪ್ರತಿಪಕ್ಷದ ನಾಯಕರನ್ನು ಆಯ್ಕೆ ಮಾಡುವ ಮುಖಾಂತರ ಲಿಂಗಾಯತ ಒಕ್ಕಲಿಗ ಸಮುದಾಯದ ಮತಗಳ ಒಂದು ಕ್ರೋಢೀಕರಣಕ್ಕೆ ಮುಂದಾಗಿತ್ತು ಆದರೆ ಎರಡೂ ಸಮುದಾಯಗಳ ಮತಗಳಿಂದಲೇ ಕೂಡ ಒಂದು ದೊಡ್ಡ ಮಟ್ಟದ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಒ ಸಮುದಾಯದ ಮತಗಳು ಕೂಡ ನಿರ್ಣಾಯಕ ಆಗಿದ್ದಾವೆ ರಾಜ್ಯದಲ್ಲಿ ಅದೇ ಒಂದು ಹಿನ್ನೆಲೆಯಲ್ಲಿ ಒಂದು ಭೀಮಾ ಸಮಾವೇಶಗಳನ್ನು ಆಯೋಜನೆ ಮಾಡುವ ಮುಖಾಂತರ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ ಯಾವ ರೀತಿ ಗೆಲುವನ್ನು ಸಾಧಿಸುತ್ತೋ ಬಿ ಜೆ ಪಿ ಅದೇ ಮಟ್ಟಿನ ಗೆಲುವನ್ನು ಸಾಧಿಸುವ ನಿಟ್ಟಿನಲ್ಲಿ ಈಗ ಬಿ ಜೆ ಪಿಗ ಹೊರಟಿದೆ ಯಾಕಂದರೆ ಈಗ ರಾಜ್ಯದಲ್ಲಿ ಈಗಾಗಲೇ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಮಾಡಿಕೊಂಡಿರುವ ಒಂದು ಕಾರಣದಿಂದಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಒಗ್ಗೂಡುವಂಥ ಸಾಧ್ಯತೆ ಹೆಚ್ಚಾಗಿದೆ ಇದರ ಜೊತೆಗೆ ದಲಿತ ಸಮುದಾಯವು ಕೂಡ ಬಿಜೆಪಿ ಪರವಾಗಿ ವಾಲದ್ದೇ ಆದರೆ ಬಿಜೆಪಿಗೆ ಕಳೆದ ಬಾರಿ ಯಾವ ರೀತಿಯ ಫಲಿತಾಂಶ ಬಂದಿತ್ತು ಅದೇ ರೀತಿಯ ಫಲಿತಾಂಶ ಬರೋದರಲ್ಲಿ ಏನಿಲ್ಲ ಒಂದು ಲೆಕ್ಕಾಚಾರವನ್ನು ಹಾಕಿರುವಂತಹ ಒಂದು ಬಿ ನಾಯಕರು ಇದೀಗ ಮೈಕೋಡು ಎದ್ದು ನಿಂತಿದ್ದು ಆ ಒಂದು ಮುಂದಿನ ಲೋಕಸಭಾ ಚುನಾವಣೆಗೆ ಒಂದು ಕಾರ್ಯತಂತ್ರ ರೂಪಿಸುವಲ್ಲಿ ನಿರತರ ನಡುವೆಯೇ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲಿಯೂ ಕೂಡ ಒಂದು ಭೀಮಾ ಸಮಾವೇಶವನ್ನು ಆಯೋಜನೆ ಮಾಡುವ ಮುಖಾಂತರ ಬಿಜೆಪಿ ಗೆಲುವಿಗೆ ಏನೆಲ್ಲ ಕಾರ್ಯತಂತ್ರಗಳನ್ನ ರೂಪಿಸಬೇಕು ಆ ನಿಟ್ಟಿನಲ್ಲಿ ಈಗ ಎಲ್ಲರೂ ಕೂಡ ಬಿಜಿ ಆಗಿರೋ ಒಂದು ಹಿನ್ನೆಲೆಯಲ್ಲಿ ಇದನ್ನ ಬಿಜೆ ಕಾಂಗ್ರೆಸ್ ಯಾವ ರೀತಿ ಎದುರಿಸುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೂ ಕೂಡ ಎಡೆ ಮಾಡಿಕೊಟ್ಟಿದೆ ಹೇಳ್ಬೋದು ಯಾಕಂದ್ರೆ ಈ ತಿಂಗಳ ಅಂತ್ಯಕ್ಕೆ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಅಹಿಂದ ಸಚಿವರು ಅಂದ್ರೆ ಸತೀಶ್ ಜಾರಕೊಳಿ ಪರಮೇಶ್ವರ್ ಮುನಿಯಪ್ಪ ಸೇರಿದಂತೆ ಆ ಎಲ್ಲ ನಾಯಕರು ಸೇರಿಕೊಂಡು ಅಹಿಂದ ಸಮಾವೇಶ ಮಾಡೋದಕ್ಕೆ ಮುಂದಿರುವ ಮುಂದಾಗಿರುವ ಒಂದು ಹಿನ್ನೆಲೆಯಲ್ಲಿ ಈಗ ಬಿಜೆಪಿಯು ಕೂಡ ದಲಿತ ಸಮುದಾಯದ ಮತಕ್ಕೆ ಗಾಳ ಹಾಕುವ ನಿಟ್ಟಿನಲ್ಲಿ ಈಗ ಸಮಾವೇಶಗಳನ್ನ ಆಯೋಜನೆ ಮಾಡೋಕೆ ಹೊರಟಿರುವ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಒಂದು ರೀತಿ ಕುತೂಹಲಕ್ಕೆ ಅಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು ಲಕ್ಷ್ಮಿ ಧನ್ಯವಾದ ರಂಗಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ